ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಕೇಕ್ ಕಾರ್ನರ್ ಬಿಗ್ಗೆಸ್ಟ್ ಬೇಕರಿ ಆಫ್ ರಾಯಚೂರು ಡಿಫರೆಂಟ್ ಐಟಮ್ಸ್ ಡಿಫರೆಂಟ್ ಟೇಸ್ಟ್ ಅಡ್ರೆಸ್ ಫಸ್ಟ್ ಫ್ಲೋರ್ ಪ್ಲಾಟಿನಮ್ ಟವರ್ಸ್ ಬಿಸೈಡ್ SBH ರೀಜನಲ್ ಆಫೀಸ್ ಮಂತ್ರಾಲಯ ರೋಡ್ ರಾಯಚೂರು ಶ್ರೀ ಸೋಕುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಏಕನೂರು ಮಂದಿರ ಹತ್ತಿರ ಕೊಳಮಾನದೊಡ್ಡಿ ರಸ್ತೆ ರಾಯಚೂರು ಮೊಬೈಲ್ ನಂಬರ್ 7338084426 ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಕೃಷ್ಣಾ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ರೈತರಿಗೆ ನೀರು ಪೂರೈಸುವಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ. ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ವೈಟಿಪಿಎಸ್ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಟಿಯುಸಿಐ ಪ್ರತಿಭಟನೆ. ಮಡಿವಾಳ ಸಮಾಜದ ಅಪ್ರಾಪ್ತೆ ಮೇಲೆ ಪೈಶಾಚಿಕ ಕೃತ್ಯ. ಆರೋಪಿ ಬಂಧಿಸುವಂತೆ ಸಮಾಜದಿಂದ ಒತ್ತಾಯ. ಕಟ್ಟಡ ಕಾರ್ಮಿಕರ ಕಾನೂನು ಹಾಗೂ ಸೆಸ್ ಕಾನೂನುಗಳೆರಡೂ ತಿದ್ದುಪಡಿ ಮಾಡದಂತೆ ಕಟ್ಟಡ ಕಾರ್ಮಿಕರ ಪ್ರತಿಭಟನೆ. ಅಸ್ಕಿಹಾಳ ಗೋವಿಂದದಾಸರ ಸ್ಮರಣೋತ್ಸವ ಅಂಗವಾಗಿ ಇದೇ 21-22ರಂದು ರಂಗಮಂದಿರದಲ್ಲಿ ಗೋವಿಂದ ಗಾನ. ಮತ್ತು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ 36ನೇ ಸಂಸ್ಥಾಪನಾ ದಿನಾಚರಣೆ. ಜಿಲ್ಲಾ ಕಚೇರಿಯಲ್ಲಿ ಧ್ವಜಾರೋಹಣ. ಕೃಷ್ಣಾ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ರೈತರಿಗೆ ನೀರು ಪೂರೈಸುವಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ. ಮತ್ತು ಮೋದಿ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಸಿಬಿಐ ಐಟಿ ಇಡಿ ದುರ್ಬಳಕೆ ವಿರೋಧಿಸಿ ಇಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ತುಂಗಭದ್ರಾ ಎಡದಂಡೆ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸದ ಕಾರಣ ರಾಯಚೂರು ಮಾನ್ವಿ ಸಿರ್ವಾರ್ ಮತ್ತು ದೇವದುರ್ಗ ತಾಲೂಕಿನ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಕಾಲುವೆಗಳಿಗೆ ನೀರು ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ ಮಳೆಯಾಗದ ಕಾರಣ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದರೂ ನೀರಿನ ಸಮಸ್ಯೆ ನಿವಾರಿಸಿಲ್ಲ. ಜಿಲ್ಲೆಯಲ್ಲಿ ಭೀಕರ ಬರ ಆವರಿಸಿದ ಕಾರಣ ರೈತರು ಕೃಷಿ ಕಾರ್ಮಿಕರು ಕೆಲಸಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಹ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ವಿಫಲರಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ಕೆಲಸ ನೀಡಿ ಬಾಕಿ ವೇತನ ಪಾವತಿಸಬೇಕು. ಕೃಷ್ಣಾ ಮತ್ತು ತುಂಗಭದ್ರಾ ನದಿ ತೀರದ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ರಾಯಚೂರು ದೇವದುರ್ಗ ಮತ್ತು ಲಿಂಗಸುಗೂರು ತಾಲೂಕಿನಲ್ಲಿ ಪ್ರವಾಹಕ್ಕೆ ತುತ್ತಾಗಿರುವ ಸಂತ್ರಸ್ತರಿಗೆ ಪುನರ್ವಸತಿ ಸೌಲಭ್ಯ ಕಲ್ಪಿಸಬೇಕು. ನೆರೆ ಸಂತ್ರಸ್ತರಿಗೆ ಪರಿಹಾರ ಧನ ನೀಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದ್ವೇಷದ ರಾಜಕೀಯ ಮಾಡಿ ಕೇಂದ್ರದ ತನಿಖಾ ಸಂಸ್ಥೆಗಳಾದ ಐಟಿ ಸಿಬಿಐ
ಮತ್ತು ಇಡಿ ಮೂಲಕ ವಿರೋಧ ಪಕ್ಷಗಳ ಮುಖಂಡರ ಮನೆಗಳ ಮೇಲೆ ದಾಳಿ ನಡೆಸಿ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿದರು. ಈ ಪರ್ವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಿಂದಿನ ವರ್ಷಗಳಲ್ಲಿ ಬರ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಎನ್ಆರ್ಜಿ ಸ್ಕೀಮ್ನಲ್ಲಿ ಸಾಕಷ್ಟು ಅನುಕೂಲ ಮಾಡಿ ಕೂಲಿ ಕಾರ್ಮಿಕರು ಕೂಲಿ ಹೋಗದಂತೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ದೇಶ. ಆದರೆ ಇವತ್ತು ಈ ಕಳೆದ 4 ತಿಂಗಳಿಂದ ನಡೆದಿರ್ತಕ್ಕಂಥ ಈ ಪರ್ವ ಸಂದರ್ಭದಲ್ಲಿ ಇವತ್ತು ಜನರಿಗಾಗಿರ್ತಕ್ಕಂಥ ತೊಂದರೆನು ಈ ಸರ್ಕಾರ ಬಂದ ನಂತರ ಎನ್ಆರ್ಜಿ ಸ್ಕೀಮ್ನಲ್ಲಿ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಿಕ್ಕೆ ಹೆಚ್ಚಿನ ಅವಕಾಶ ಕೊಡದೆ ಏನು ಹಣ ರಿಲೀಸ್ ಮಾಡಬೇಕು ಅದು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತೇಳಿ ಕೂಲಿ ಕಾರ್ಮಿಕರು ಸಹಿತ ಸಮಯಕ್ಕೆ ಹಣ ಕೊಡಲಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಬರದಿಂದ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ, ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಇವರ ಮುಖಾಂತರ ಮಾನ್ಯರೇ, ರಾಯಚೂರು ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಕೃಷ್ಣ ನದಿಗಳ ಮೂಲಕ ಜಮೀನುಗಳಿಗೆ ನೀರು ಒದಗಿಸುವ ತುಂಗಭದ್ರಾ ಎಡದಂಡೆ ಕಾಲುವೆ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆ ಡ್ಯಾಮುಗಳಿಂದ ನೀರು ಬಿಟ್ಟು 50 ದಿನಗಳು ಕಳೆದರೂ ಇಲ್ಲಿಯವರೆಗೂ ರಾಯಚೂರು, ಮಾನ್ವಿ, ಸುವಾರ ಮತ್ತು ದೇವದರ್ ತಾಲೂಕುಗಳ ರೈತರ ಜಮೀನುಗಳಿಗೆ ನೀರು ತಲುಪದ ಕಾರಣ ರೈತರು ತೀವ್ರ ಸಂಕಟದಲ್ಲಿದ್ದಾರೆ. 344ನೇ ಕಲಂ ನಿಷೇಧಾಜ್ಞೆ ಜಾರಿ ಮಾಡಿದ್ದರೂ ಕೂಡ ಈ ಭಾಗದ ರೈತರಿಗೆ ನೀರು ತಲುಪದೇ ಇರುವುದು ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಜಿಲ್ಲೆಯಲ್ಲಿ ವಾಡಿಕೆ ಮಳೆ ಜೂನ್ರಿಂದ ಸೆಪ್ಟೆಂಬರ್ ಗಿಂತ 45% ಕಡಿಮೆ ಆಗಿರುವುದರಿಂದ ಬಿತ್ತನೆ ಕಾರ್ಯ ನಡೆದಿರುವುದಿಲ್ಲ. ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಗಂಭೀರವಾಗಿದೆ. ಜಿಲ್ಲೆಯಲ್ಲಿರುವ ನಾಲೆಗಳಲ್ಲಿ ನೀರು ಲಭ್ಯತೆ ಇರುವುದಿಲ್ಲ. ಭೀಕರ ಬರದ ಹಿನ್ನೆಲೆಯಲ್ಲಿ ಬಡವರು 20-30 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಜನರ ಸಂಕಷ್ಟ ಹುಡುಗಿ ಬೀದಿಗಿಡಿದು ಯಾವುದೂ ಲೆಕ್ಕಿಸದೆ ಆಡಳಿತ ಲೆಕ್ಕಿಸದೆ ನಾವು ಮಾಡಿರ್ತಕ್ಕಂಥದ್ದು ಮಂತ್ರಿಗಳು ಸಹಿತ ರೋಡ್ ಮೇಲೆ ತಿರುಗಾಡಲಾದ ಪರಿಸ್ಥಿತಿ ಬಂತು ಹಿಂದಕ್ಕೆ ಮಾಡಿದ್ವಿ ನಾವು ಆ ರೀತಿಯಾಗಿ. ಸೊ ಇದು ಮತ್ತೆ ಪುನರ್ವೃತ ಆಗಬಾರ್ದು. ಇದ್ರ ಬಗ್ಗೆ ಕೇವಲ ಇದ್ರ ತವರನ್ನ ನಾವು ಕಳಿಸ್ತು ಅಂತ ಹೇಳ್ತಕ್ಕಂಥದ್ದೆಲ್ಲ ತಾವು ಜವಾಬ್ದಾರಿಯುತ ಅಧಿಕಾರಿಗಳಿದ್ರಿ, ಪೊಲೀಸ್ ಅಧಿಕಾರಿಗಳು, ತಾವು ಮತ್ತು ಇರಿಗೇಷನ್ ಅಧಿಕಾರಿಗಳು ಮೊದಲು ಹೇಳಿ ಕೋಆರ್ಡಿನೇಷನ್ ಸರಿಯಾಗಿ ನಡೀತಾ ಇಲ್ಲ. ಹೋದ ಸಲ ಆದಾಗ ರೀಜನಲ್ ಕಮಿಷನ್ ನಮ್ಮ ಸರ್ಕಾರ ಇದ್ದಾಗ ರೀಜನಲ್ ಕಮಿಷನರ್ ಜವಾಬ್ದಾರಿ ಕೊಟ್ಟು, ಐ ಜಿ ಎರಡು ಜಿಲ್ಲೆಗಳಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಎರಡು ಕಡೆ ಕಾಂಟ್ಯಾಕ್ಟ್ ಮಾಡಿ ಪೊಲೀಸು, ರೆವಿನ್ಯೂ ಅಂಡ್ ಇರಿಗೇಷನ್ ಮಾಡ್ತಾರೆ. ಇವತ್ತು ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ? ಅದು ಸರ್ಕಾರದ ಒಬ್ಬನು, ಅಧಿಕಾರಿಗಳ ಒಬ್ಬನ ಬಂದ ನಾವು ಅಧಿಕಾರಿಗಳಂತೂ ನಾವು ಜಾತಿ ಮಾಡಿ ಹೋಗೋದಲ್ಲ, ಸರ್ಕಾರದ ಮೇಲೆ ಬರ್ತೀವಿ. ಸೀರಿಯಸ್ ಆಗಿ ನೀವು ಸರ್ಕಾರ ಗಮನ ತರಬೇಕು. ಇವತ್ತು ನನಗೆ ಈಗ 52ನೇ ದಿವಸ ಇವತ್ತು ನೀರು ಬಿಟ್ಟು ಈಗಾಗಲೇ 13 ದಿವಸ 14 ದಿವಸ ಆಗಿದೆ ಕೊಪ್ಪಳದಲ್ಲಿ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮೋಟಾರು ವಾಹನ ಕಾಯ್ದೆಯಿಂದ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಸರ್ಕಾರ ನೆರೆ ಮತ್ತು ಬರ ನಿವಾರಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜ್, ಶಾಸಕರಾದ ದತ್ತಲ್ ಬಸನ್ಗೌಡ, ಟಿಎಸ್ ಹುಲಿಗೇರಿ, ಬಸವರಾಜ್ ಪಾಟೀಲ್ ಇಟ್ಗಿ, ಮಾಜಿ ಸಂಸದ ಬಿವಿ ನಾಯಕ್, ಜಿಲ್ಲಾಧ್ಯಕ್ಷ ರಾಮಣ್ಣ ಇರ್ಬಗೇರ, ಪಾರಸ್ಮಲ್ ಸುಕಾಣಿ, ಎ ವಸಂತ್ ಕುಮಾರ್, ಬಶೀರುದ್ದೀನ್ ಜಿಂದಪ್ಪ, ರವಿ ಬೋಸ್ರಾಜ್, ಜಿ ಬಸವರಾಜ್ ರೆಡ್ಡಿ, ಪತಂಗೆ ಜಯವಂತರಾವ್, ಎಂ ನರಸನ್ಗೌಡ, ಮಲ್ಲಿಕಾರ್ಜುನ್ ಗೌಡ, ಆಂಜನೇಯ ಕುರುಪದೊಡ್ಡಿ,
ಜಿ ಶಿವಮೂರ್ತಿ, ಜಯಣ್ಣ, ಕೆ ಶಾಂತಪ್ಪ, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಅಮರೇಗೌಡ ಹಂಚಿನಾಳ, ತಾಯಣ್ಣ ನಾಯಕ್, ಅರುಣ್ ಕುಮಾರ್, ನಿರ್ಮಲಾ ಬೆಣ್ಣೆ, ಪೋತ್ಗಲ್ ಶ್ರೀನಿವಾಸ್, ಶ್ರೀನಿವಾಸ್ ರೆಡ್ಡಿ, ಶಶಿಕಲಾ ಭೀಮರಾಯ, ರಾಣಿ ರಿಚರ್ಡ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ವೈಟಿಪಿಎಸ್ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇಂದು ಗುತ್ತಿಗೆ ಕಾರ್ಮಿಕರು ಆರ್ಟಿಪಿಎಸ್ ಮುಖ್ಯದ್ವಾರದಿಂದ ಬೈಕ್ ರ್ಯಾಲಿ ನಡೆಸಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಬೇಡಿಕೆ ಈಡೇರಿಕೆಗಾಗಿ ಕಳೆದ 5 ದಿನಗಳಿಂದ ಆರ್ಟಿಪಿಎಸ್ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಮುಂದಾದರೂ ಬೇಡಿಕೆ ಈಡೇರಿಸದೇ ಇರುವುದರಿಂದ ಇಂದು ಬೈಕ್ ರ್ಯಾಲಿ ನಡೆಸಿದರು. ಆರ್ಟಿಪಿಎಸ್ ಮುಖ್ಯದ್ವಾರದಿಂದ ಆರಂಭವಾದ ಬೈಕ್ ರ್ಯಾಲಿಯು ಗಂಜ್ ವೃತ್ತ, ಮಹಾಬಲೇಶ್ವರ ವೃತ್ತ, ಮಹಾವೀರ್ ವೃತ್ತ, ಬಟ್ಟೆ ಬಜಾರ್, ತೀನ್ ಕಂತಿಲ್, ಸೂಪರ್ ಮಾರ್ಕೆಟ್, ಏಕ್ ಮಿನಾರ್ ರಸ್ತೆ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಕಳೆದ 2-3 ವರ್ಷಗಳಿಂದ ವೇತನ ಹೆಚ್ಚಳವಾಗಿಲ್ಲ, ಶಾಸನಬದ್ಧ ಸೌಲಭ್ಯಗಳು ಭತ್ಯೆಗಳು ದೊರೆಯುತ್ತಿಲ್ಲ, ಕಳೆದ 20 ತಿಂಗಳುಗಳಿಂದ ಗುತ್ತೇದಾರರು ಹಾಗೂ ಕೆಪಿಸಿ ಜೊತೆ ಮಾತುಕತೆ ನಡೆಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ, ಬೇಡಿಕೆ ಪತ್ರ ಸಲ್ಲಿಸಿದ್ರೂ ಸ್ಪಂದಿಸಿಲ್ಲ ಎಂದು ಗುತ್ತಿಗೆ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜಾಗ ಕಡಿಮೆ ಆಗ್ತಾ ಹೊರಟಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಜಾಗ ಕಡಿಮೆ ಆಗ್ತಾ ಹೊರಟಿದೆ, ಕಾನೂನು ಮುಂದೆ ಎಲ್ಲರೂ ಸಮಾನರಂತ ಹೇಳ್ತಾರೆ, ಇವತ್ತು ರಸ್ತೆಗಳನ್ನ ಪೂರ್ಣ ಇಡೀ ದಿನ ಬಂದ್ ಮಾಡ್ತಾರೆ, ಇದೇ ಆರ್ಟಿಪಿಎಸ್ ಬಂದ್ಗಳಿಗೆ. ಆಕ್ಚುಲಿ ನಾವು ದಣಿ ಮಾಡ್ಲಿಕ್ಕೆ ಅಲ್ಲಿನ ಕಾರ್ಮಿಕರೇ ದಣಿ ಮಾಡ್ಲಿಕ್ಕೆ ಪರವಾಗಿ ಕೊಡ್ಲಿಲ್ಲ, ಜಿಲ್ಲಾ ಪೊಲೀಸ್ ಇಲಾಖೆ ಅಲ್ಲಿ ಮಾಡಬಾರ್ದು, ಕೋರ್ಟ್ ಡಿಗ್ರಿ ಅಂದ್ರು. ಹೋದ ವರ್ಷ ಆಚೆ ವರ್ಷ ಪಾಟೀಲ್ ತಿಪ್ರಸ್ ನಾಯಕ್ ಅವರು ಎಂ ಪಿ ಅವರು ಸಾವಿರ ಸಾವಿರ ಜನರನ್ನ ಕಟ್ಕೊಂಡು 6-7 ತಾಸು ಅಲ್ಲೇ ಕೂತು ಟೈರಿಗೆ ಬೆಂಕಿ ಹಚ್ಚಿ ಯಾವುದನ್ನ ನಿಷೇಧಿತ ಪ್ರದೇಶ ಅಂತ ಕರೀತಾರೋ ಅಲ್ಲೆಲ್ಲ ಮಾಡಿದ್ರು. ಅವ್ರ ಮೇಲೆ ಕೇಸ್ ಹಾಕಿದ್ರೆ ನೀವು, ಅವ್ರಿಗೆ ಪರ್ಮಿಷನ್ ಕೇಳಿದ್ರೆ ನೀವು, ಇದು ನೀವು ತಾರತಮ್ಯ ಮಾಡ್ತಿರೋದು. ಇವತ್ತೇನು ನಮ್ಮ ಮೋಟರ್ ಬೈಕ್ ರ್ಯಾಲಿನೇ ಮಾಡಬೇಡ ಅಂತ ಇವ್ರು ಹೇಳಿದ್ರು, ಇವತ್ತು ಮೋಟರ್ ಬೈಕ್ ರ್ಯಾಲಿ ಬೇಡಂತ್ರಿ, ನಾಳೆ ದಣಿ ಬೇಡಂತ್ರಿ, ನಾಡ್ದು ಅಲ್ಲಿ ಕುಂದ್ರಂತ್ರಿ, ಹೋರಾಟನೇ ಹಿಂಗೆ ಮಾಡ್ಬೇಕಂತ ನೀವು ಅನ್ನೋದಾದ್ರೆ ನಮಗೆ ಸಂವಿಧಾನಾತ್ಮಕ ಹಕ್ಕು ಯಾವುದು? ನಮಗೆ ಅಧಿಕಾರ ಇಲ್ಲ ಏನು ಅಂತ ಸಂಘ ಕಟ್ಟಿದವರಿಗೆ, ನ್ಯಾಯ ಕೇಳೋರಿಗೆ, ಹೋರಾಟ ಮಾಡೋರು ಹೇಳ್ಬೇಕಾಗಿದೆ ಹೋರಾಟ ಹೆಂಗ್ ಮಾಡ್ಬೇಕಂತ. ನಮಗೆ ಹೋರಾಟದ ಪಾಠವನ್ನ ಇಲ್ಲಿನ ಮುಖ್ಯಮಂತ್ರಿಗಳಾಗ್ಲಿ, ಇಲ್ಲಿನ ಡಿ ಸಿ ಅವರಾಗ್ಲಿ, ಇಲ್ಲಿನ ಎಸ್ ಪಿ ಅವರಾಗ್ಲಿ ಹೇಳ್ಬೇಕಾಗಿಲ್ಲ. ಅವ್ರು ಹೇಳ್ಬೇಕಾಗಿದ್ದು ಒಂದೇ, ಶಾಂತಿ ಪಾಲನೆ ಮಾಡಿ, ಸೊ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸಿ ಅಂತೇಳಿ. ಇವತ್ತೇನಾದ್ರೂ ಶಾಂತಿ ಹದಗೆಡುತ್ತಿದೆ, ಸ್ವಾಸ್ಥ್ಯ ಹದಗೆಡುತ್ತಿದೆ ಅಂದ್ರೆ ಅದಕ್ಕೆ ಆಕ್ಚುಲಿ ಆರ್ಟಿಪಿಎಸ್ ಆಡಳಿತ ಮಂಡಳಿಯ ಈ ಒಂದು ಕಾರ್ಮಿಕ ವಿರೋಧಿ ಧೋರಣೆಯನ್ನ ರಾಜ್ಯದ ಸರ್ಕಾರದ ಧೋರಣೆಯನ್ನು ನಾವು ಖಂಡಿಸ್ತಾ ಇದೀವಿ. ನಮ್ಮ ಮೊದಲೇ ಬೇಡಿಕೆ ಏನಂದ್ರೆ ನಮ್ಮ ಸಂಬಳ ಜಾಸ್ತಿ ಆಗ್ಲೇಬೇಕು. 2016 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ, ಪಂಜಾಬ್ ಸರ್ಕಾರ ವರ್ಸಸ್ ಜಗದೀಶ್ ಸಿಂಗ್ ಮತ್ತು ಅದರ್ಸ್ ಅಲ್ಲಿ, ಸೊ ಸ್ಪೆಷಲ್ ಅಪೀಲ್ ನಂಬರ್ 212/2013. ಸೊ ಜಜ್ಮೆಂಟ್ ಆಗಿದ್ದು 26/10/2016. ಏನಂತ, ಒಂದೇ ಬಗೆ ಕೆಲಸ ಆಗಿದ್ರೆ ಪರ್ಮನೆಂಟ್. ಪ್ರತಿಯೊಬ್ಬ ಕಾರ್ಮಿಕನಿಗೆ ವಾರ್ಷಿಕ ಬೋನಸ್ 20% ಪಾವತಿಸಬೇಕು. ವಸತಿ ಸೌಕರ್ಯ ನೀಡಲಾಗದಿದ್ದಲ್ಲಿ ವೇತನದ 10% ಮನೆ ಬಾಡಿಗೆ ಪತ್ಯೆ ಎಂದು ಪಾವತಿ ಮಾಡಲು ಮುಂದಾಗಬೇಕು. ಕೆಪಿಸಿಎಲ್ನ ಕಾಯಂ ನೌಕರ ಹಾಗೂ ಕಾರ್ಮಿಕರಿಗೆ ಅನ್ವಯಿಸುವ ರೀತಿಯಲ್ಲಿಯೇ ಗುತ್ತಿಗೆ ಕಾರ್ಮಿಕರಿಗೆ ಪಾಳೆ ಪದ್ಧತಿ ಅನ್ವಯಿಸಬೇಕು. ಎಲ್ಲಾ ಕಾರ್ಮಿಕರ ಕುಟುಂಬಕ್ಕೆ ನೌಕರರ ಸಾಮಾಜಿಕ ವಿಮೆ ಅನ್ವಯಿಸಬೇಕು. ಉಚಿತ ಹಾಗೂ ಕಡ್ಡಾಯ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಯುಸಿಐ ರಾಜ್ಯಾಧ್ಯಕ್ಷ ಹಾಗೂ ರಾಯಚೂರು ಥರ್ಮಲ್ ಪವರ್ ಗುತ್ತಿಗೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಆರ್ ಮಾನಸಯ್ಯ, ಟಿಯುಸಿಐ ರಾಜ್ಯ ಉಪಾಧ್ಯಕ್ಷ ಚಿನ್ನಪ್ಪ ಕೊಟ್ರಕ್ಕಿ, ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಗುತ್ತಿಗೆ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಗೌಡ, ರವಿದಾಸ್, ರವಿಚಂದ್ರ, ಬಸಪ್ಪ, ಮದರಪ್ಪ, ನಾಗಪ್ಪ, ಚಂದ್ರಶೇಖರ್, ಬಾಬು, ದಾನಪ್ಪ, ಸಂದೀಪ್, ಅಡಿಬೆಪ್ಪ, ರಾಜು, ದೇವಮ್ಮ, ಅನಸೂಯ, ಪಾರ್ವತಿ, ರೇಣುಕಾ, ಮಾರೆಮ್ಮ, ದುರ್ಗಮ್ಮ, ಲಕ್ಷ್ಮೀ ಸೇರಿದಂತೆ ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು. ಮಡಿವಾಳ ಸಮಾಜದ ಅಪ್ರಾಪ್ತೆ ಮೇಲೆ ಪೈಶಾಚಿಕ ಕೃತ್ಯವೆಸಗಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಎಂದು ಜಿಲ್ಲಾ ಮಡಿವಾಳ ಸಮಾಜದವರು ಪ್ರತಿಭಟನೆ ನಡೆಸಿದರು. ನಗರದ ಭಗತ್ ಸಿಂಗ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಗೇರಿ ಗ್ರಾಮದ ನಿವಾಸಿಯಾದ ರೇವಣ್ಣ ದಂಪತಿಗಳು
ಕೆಲಸಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ವಡ್ಡು ಗ್ರಾಮಕ್ಕೆ ವಲಸೆ ಹೋಗಿದ್ದರು. ಆದರೆ ರೇವಣ್ಣ ಎಂಬುವರ ಪುತ್ರಿ ರೂಪಾ ಅವರು ಶಾಲೆಯಲ್ಲಿ ಆಟವಾಡುತ್ತಿರುವ ವೇಳೆ ಕಾಣೆಯಾಗಿದ್ದಳು. ಈ ಬಗ್ಗೆ ಪಾಲಕರು ತೋರಣಗಲ್ ಠಾಣೆಗೆ ದೂರು ನೀಡಿದ್ದರು. ಆದರೆ ಸೆಪ್ಟೆಂಬರ್ 9 ದೇವಸ್ಥಾನದ ಪ್ರಾಂಗಣದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. ಕೆಲ ಕಿಡಿಗೇಡಿಗಳು ಬಾಲಕಿಗೆ ಚಾಕ್ಲೇಟ್ ಆಸೆ ತೋರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಮೃತರ ಕುಟುಂಬಕ್ಕೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರಿಯವರ ಮುಖಾಂತರ ವಿಷಯ ಮಡಿವಾಳ ಸಮಾಜ ಅಪ್ರಾಪ್ತ ವಯಸ್ಸಿನ ಕುಮಾರಿ ರೂಪಾಳ ಮೇಲೆ ವೈಶಾಚಿಕ ಕೃತ್ಯ ಬೆಸಗಿದ ದುಷ್ಕರ್ಮಿಗಳಿಂದ ಕಾನೂನು ಕ್ರಮವನ್ನು ಆಗ್ರಹ. ಮೇಲ್ಕಾಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೃತ್ಯ ಖಂಡಿಸಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆನೆಂದರೆ, ಮೂಲದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಗೇರಿ ನಿವಾಸಿಯಾದ ಶ್ರೀ ರೇವಣ್ಣ ತಿಪ್ಪಮ್ಮ ದಂಪತಿಗಳು ಜೀವನ ನಿರ್ವಹಣೆಗಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಒಡ್ಡು ಗ್ರಾಮಕ್ಕೆ ವಲಸೆ ಹೋಗಿದ್ದರು. ಶ್ರೀ ರೇವಣ್ಣ ತಿಪ್ಪಮ್ಮ ದಂಪತಿಗಳ ಮಗಳಾದ ಕುಮಾರಿ ರೂಪ 6 ಒಂದನೇ ತರಗತಿ ಓದುತ್ತಿದ್ದು, ದಿನಾಂಕ 8/9/2019 ತಮ್ಮ ನಿವಾಸ ಒಡ್ಡು ಗ್ರಾಮ ಈಶ್ವರ ದೇವಸ್ಥಾನ ಹತ್ತಿರ ಸಹಪಾಠಿಗಳೊಂದಿಗೆ ಆಟವಾಡುತ್ತಿದ್ದಾಗ ಕಾಣೆಯಾಗಿ ಇದರ ಬಗ್ಗೆ ಪೋಷಕರು ತೋರಣಗಳ ಠಾಣೆಗೆ ದೂರು ಸಹ ನೀಡಿದರು. ದಿನಾಂಕ 9/9/2019 ಸೋಮವಾರದಂದು ಬೆಳಗ್ಗೆ ಇದೇ ದೇವಸ್ಥಾನ ಅಂಗಳಗಳಲ್ಲಿ ಗೋಣಿ ಚೀಲದಲ್ಲಿ ಬಾಲಕಿ ರೂಪ ಮೃತದೇಹ ಕಂಡುಬಂದಿದ್ದು, ಬಾಲಕಿ ಮುಖ ಹಾಗೂ ಕುತ್ತಿಗೆ ಭಾಗದಲ್ಲಿ ಗಾಯ ಕಾಣುತ್ತಿದೆ. ಶವದ ಪಕ್ಕದಲ್ಲಿ ಭಾರತ ಹೆಸರಿನ ಚಾಕ್ಲೇಟ್ ಕಂಡುಬಂದಿದ್ದು, ಚಾಕ್ಲೇಟ್ ಆಚೆ ತೋರಿಸಿ ನಿರ್ಜನ ಪ್ರದೇಶಗಳಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿರುವುದಾಗಿ ಶಂಕೆ ವ್ಯಕ್ತಪಡಿಸಲಾಗಿದೆ. ರಾಯಚೂರು ಜಿಲ್ಲಾ ಮಡಿವಾಳ ಮಾಧ್ಯಮ ಸಮಾಜ ಇದರ ಅಡಿಯಲ್ಲಿ ಎಲ್ಲ ಉಪಸಂಸ್ಥೆಗಳನ್ನು ಈ ನೀಚ ಕೃತ್ಯವನ್ನು ಖಂಡಿಸುತ್ತದೆ. ಆದರೆ ದಯಾಳುಗಾದ ತಾವುಗಳು ಆರೋಪಿಯನ್ನು ಹಿಡಿದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಕುಮಾರಿ ರೂಪಾ ಮಡಿವಾಳ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪಿಗಳನ್ನ ಕುಮಾರಿ ರೂಪಾ ಮಡಿವಾಳ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪಿಗಳನ್ನ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಜಿ ಸುರೇಶ್, ಎನ್ ಶಂಕರಪ್ಪ, ಯು ಆಂಜನೇಯ, ಧರ್ಮೇಂದರ್, ಟಿ ಮಲ್ಲೇಶ್, ಎ ಪರಶುರಾಮ್, ರಾಜೇಶ್, ಎನ್ ಸುರೇಶ್, ಶಿವರಾಜ್ ಕುಮಾರ್, ಆನಂದ್, ಎ ಚಂದ್ರಶೇಖರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕ ಬ್ರೇಕ್. ಕೇಕ್ ಕಾರ್ನರ್, ಬಿಗ್ಗೆಸ್ಟ್ ಬೇಕರಿ ಆಫ್ ರಾಯಚೂರ್, ಡಿಫರೆಂಟ್ ಐಟಮ್ಸ್, ಡಿಫರೆಂಟ್ ಟೇಸ್ಟ್. ಬ್ಲ್ಯಾಕ್ ಫಾರೆಸ್ಟ್, ಪೈನಾಪಲ್, ಸ್ಟ್ರಾಬೆರಿ, ಚಾಕ್ಲೇಟ್ ಟ್ರಫಲ್, ರೆಡ್ ಚಾಕ್ಲೇಟ್, ಪಿಸ್ತಾ, ರೆಡ್ ವೆಲ್ವೆಟ್, ಪಿಸ್ತಾ ಪನ್, ಪಫ್ಸ್, ಬಿಸ್ಕೆಟ್ಸ್, ಕಾಫಿ, ರಸ್ಕ್, ಬ್ರೆಡ್ಸ್, ಕಸ್ಟಮೈಸ್ಡ್ ಕೇಕ್ಸ್, ಬರ್ಡೇ ಕೇಕ್ಸ್ ಅಂಡ್ ಮೆನಿ ಮೋರ್. For more details, please contact address First Floor Platinum Towers beside SPH Regional Office, Mantralayam Road, Raichur. Contact number 9591018560. ಶ್ರೀ ಸುಕುರೇಶ್ವರ ಮಿನಿ ಫಂಕ್ಷನ್ ಹಾಲ್, ರಾಯಚೂರು. ಇದರಲ್ಲಿ ಬರ್ಡೇ ಕಾರ್ಯಕ್ರಮ, ಕೌಟುಂಬಿಕ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಮೀಟಿಂಗ್ ಹಾಲ್, ಬರ್ಡೇ ಪಾರ್ಟಿ ಮಾತ್ರವಲ್ಲದೆ ಮಿನರಲ್ ವಾಟರ್ ಪಾಯಿಂಟ್ ಮಾಡಿಕೊಳ್ಳುವವರಿಗೆ ಅತಿ ಕಡಿಮೆ ದರದಲ್ಲಿ ಬಾಡಿಗೆ ನೀಡಲಾಗುವುದು. ನಮ್ಮಲ್ಲಿನ ಸೌಲಭ್ಯಗಳು 150 ಜನರು ಕೂಡುವ ವಿಶಾಲವಾದ ಸ್ಥಳಾವಕಾಶ, ಕುಡಿಯುವ ಶುದ್ಧ ನೀರು, ವಿಶಾಲವಾದ ಪಾರ್ಕಿಂಗ್ ಪ್ಲೇಸ್, 2 ಕೊಠಡಿಗಳು, ಸೌಂಡ್ ಸಿಸ್ಟಮ್, ಲೈಟಿಂಗ್, ಆಕರ್ಷಕವಾದ ಗ್ರೌಂಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಜಿ ಜಗದೀಶ್ ಕಟ್ಟು,
7338084426. ವಿಳಾಸ ಏಕನೂರು ಮಂದಿರ ಹತ್ತಿರ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 7ನೇ ತಿಂಗಳ ಡ್ರಾ ಮುಗಿದಿದ್ದು 8ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ ಸಿಂಗನೋಡಿ ಗ್ರಾಮದಲ್ಲಿ 30x40 ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ, ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ ಓಟಿಜಿ ಬಹುಮಾನವಾಗಿ ನೀಡಲಾಗುವುದು. ಎರಡನೇ ಬಹುಮಾನ 3 ಗ್ರಾಂ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ 3 ಗ್ರಾಂ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. ನಾಲ್ಕನೇ ಬಹುಮಾನ 3 ಗ್ರಾಂ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. ಐದನೇ ಬಹುಮಾನ ಬಜಾಜ್ CT100 ಬೇಸಿಕ್ ಮಾಡೆಲ್, ಕೇವಲ ಒಬ್ಬರಿಗೆ ಮಾತ್ರ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. Number 1 Free School Chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಈಗಾಗಲೇ 19ನೇ ತಿಂಗಳ ಡ್ರಾ ಮುಗಿದಿದ್ದು 20ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮಾನ್ವಿ ತಾಲೂಕಿನ ಮದ್ಲಾಪುರಿನಲ್ಲಿ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21-inch ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32-inch ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40-inch ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಕಟ್ಟಡ ಕಾರ್ಮಿಕರ ಕಾನೂನು ಹಾಗೂ ಸೆಸ್ ಕಾನೂನುಗಳೆರಡು ತಿದ್ದುಪಡಿ ಮಾಡಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರವು 1996 ಜಾರಿಗೊಳಿಸಿದ ಕಟ್ಟಡ ಕಾರ್ಮಿಕರ ಕಾನೂನು ಹಾಗೂ ಸೆಸ್ ಕಾನೂನುಗಳನ್ನು ತಿದ್ದುಪಡಿ ಮಾಡಬಾರದು. ಜಿಲ್ಲೆಯಲ್ಲಿ ಕಾರ್ಮಿಕರ ಮತ್ತು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹಾರ ಕಲ್ಪಿಸಲು ಕಾರ್ಮಿಕ ಕಚೇರಿಯಲ್ಲಿ ಖಾಲಿ ಇರುವ ಅಧಿಕಾರಿಗಳನ್ನು ನೇಮಿಸಬೇಕು ಹಾಗೂ ಕಟ್ಟಡ ಕಾರ್ಮಿಕರ ಹೆಸರುಗಳ ನೋಂದಣಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾರ್ಮಿಕರಿಗೆ ಜೀವಿತ ಅವಧಿ ಪ್ರಮಾಣ ಪತ್ರ ನೀಡಬೇಕು. 60 ವರ್ಷ ಪೂರೈಸಿದ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ 5,000 ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು ಸರ್ಕಾರಿ ಮತ್ತು ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆ ಕಲ್ಪಿಸಬೇಕು ಹಾಗೂ ಕಾರ್ಮಿಕರ ಮನೆ ನಿರ್ಮಾಣಕ್ಕೆ ಸಹಾಯಧನ ಪಾವತಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮೃತ ಕಾರ್ಮಿಕರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಸ್ತುತ ನೀಡುತ್ತಿರುವ ಶೈಕ್ಷಣಿಕ ಧನ ಸಹಾಯವನ್ನು ಹೆಚ್ಚಿಸಬೇಕು ಸೇರಿದಂತೆ ಇನ್ನಿತರೆ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಶುಮಿಯ ಆನಂದಪ್ಪ, ಜಾಫರ್, ವೆಂಕಟೇಶ್, ಮಾರೆಪ್ಪ, ಶ್ರೀಶೈಲರೆಡ್ಡಿ, ಶಫಿ, ಯಂಕೋಪ, ಮೆಹಬೂಬ್, ಕಾಂಬಳಿ, ತಿಪ್ಪಯ್ಯ ಶೆಟ್ಟಿ, ಸುಲೋಚನಾ ಭಾಗವಹಿಸಿದ್ದರು. ಅಸ್ಕಿಹಾಳ ಗೋವಿಂದದಾಸರ ಸ್ಮರಣೋತ್ಸವ ಅಂಗವಾಗಿ ಗೋವಿಂದಗಾನ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಇದೇ 21 ಮತ್ತು 22ರಂದು ಆಯೋಜಿಸಲಾಗಿದೆ ಎಂದು ಹರಿಗೋವಿಂದ ಇಂಟರ್ನ್ಯಾಷನಲ್ ಟ್ರಸ್ಟ್ ಅಧ್ಯಕ್ಷ ಶೇಷಗಿರಿ ದಾಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 21ರಂದು ಸಂಜೆ 4 ಗಂಟೆಗೆ ಭಜನಾ ಮಂಡಳಿಗಳಿಂದ ಭಜನೆ, ಸಿಎನ್ ರಾಘವೇಂದ್ರ ಇವರಿಂದ ದಾಸಗಾನಾಮೃತ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಪೋಸ್ರಾಜ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಚಲನಚಿತ್ರ ನಟ ಹೊನ್ನಳ್ಳಿ ಕೃಷ್ಣ, ಗ್ರಾಮೀಣ ಶಾಸಕ ದತ್ತಲ್ ಬಸನ್ಗೌಡ, ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ, ವಾಣಿಜ್ಯೋದ್ಯಮಿ ಸಂಘ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ, ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಗಿರೀಶ್ ಕನಕಬೀಡು ಭಾಗವಹಿಸಲಿದ್ದಾರೆ ಎಂದರು. ಈ ಬಾರಿ ದಾಸಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಇವರಿಗೆ ಸಿರಿಗೋವಿಂದ ಪಿಠದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ ತಾಳಿಕೋಟಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಗುರುರಾಜಾಚಾರ್, ಪಂಚಮುಖಿ ಗಾಣದಾಳದ ಮುಖ್ಯ ಅರ್ಚಕರಾದ ಶ್ಯಾಮಾಚಾರ್, ಡಾಕ್ಟರ್ ವೆಂಕಟೇಶ್ ನವ್ಲಿ ಇವರಿಗೆ ವಿಶೇಷ ಸನ್ಮಾನ ನಡೆಯಲಿದೆ. ನಂತರ ಹಿಂದೂಸ್ತಾನಿ ಗಾಯಕರಾದ ಉಸ್ತಾದ್ ಫಯಾಜ್ ಖಾನ್ ಇವರಿಂದ ದಾಸಗಾನ ದುಂದುಬಿ ನಡೆಯಲಿದೆ ಎಂದರು. 22ರಂದು ಸಂಜೆ 4 ಗಂಟೆಗೆ ಕೊಪ್ಪಳದ ಸುಪ್ರಿಯಾ ಪ್ರವೀಣ್ ಇವರಿಂದ ದಾಸಪದಗಳ ಹಾಡು, ಮೈಸೂರಿನ ಬಿಎನ್ ವಿಜಯೇಂದ್ರ ಚಾಯಾರ್ ಇವರಿಂದ ಹರಿದಾಸದ ಕುರಿತು ಉಪನ್ಯಾಸ ನಡೆಯಲಿದೆ. 2 ದಿವಸಗಳ ದೊಡ್ಡ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ರಾಯಚೂರಿನ ಎಲ್ಲ ಹರಿದಾಸ ಬಂಧುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಸೇರುವ ಶ್ರೋತೃಗಳೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಈ ಬಾರಿಯ ಗೋವಿಂದಗಾನ ಕಾರ್ಯಕ್ರಮ ಬರುವ ಇದೇ ಸೆಪ್ಟೆಂಬರ್ 21 ಹಾಗೂ 22ರಂದು ರಾಯಚೂರಿನ ಸ್ಟೇಷನ್ ರಸ್ತೆಯ ರಂಗಮಂದಿರದಲ್ಲಿ ಪ್ರತಿ ದಿವಸ 4 ಗಂಟೆ ಸಂಜೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ದಿನಾಂಕ 21ರಂದು ಸಂಜೆ 4 ಗಂಟೆಗೆ ನಗರದ ಮಹಿಳಾ ಭಜನಾ ಮಂಡಳಿಗಳ ಭಜನೆಯಿಂದ ಪ್ರಾರಂಭವಾಗುವ ಗೋವಿಂದಗಾನ ಕಾರ್ಯಕ್ರಮ, ನಂತರ ಸ್ಥಳೀಯ ಕಲಾವಿದ ಸಿಎನ್ ರಾಘವೇಂದ್ರ ಅವರ ದಾಸರ ಪದಗಳ ಗಾಯನ ನಡೆಯಲಿದೆ. ಅದಾದ ನಂತರ
ಬೆಂಗಳೂರಿನಿಂದ ವಿಶೇಷ ಅತಿಥಿಗಳಾಗಿ ಖ್ಯಾತ ಹಿರಿಯ ಚಲನಚಿತ್ರ ನಟರಾದ ಶ್ರೀಯುತ ಬನವಳ್ಳಿ ಕೃಷ್ಣ ಇವರು ನಮ್ಮ ಗೋವಿಂದ ಗಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ವಹಿಸಲಿದ್ದಾರೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಗ್ರಾಮೀಣದ ಶಾಸಕರಾದ ಶ್ರೀಯುತ ಗದ್ದಲ ಬಸನಗೌಡ ಸರ್ ಅವರು ಆಗಮಿಸಲಿದ್ದಾರೆ ಮತ್ತು ಸ್ಥಳೀಯ ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿಯವರು, ಗಿರೀಶ್ ಕಸರಗೌಡರವರು, ಅದೇ ರೀತಿ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದ ಹಿರಿಯ ಚೇತನಗಳಿಗೆ ಸಿರಿ ಗೋವಿಂದ ವಿಠಲ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಪ್ರತಿ ಬಾರಿ. ಈ ಬಾರಿ ಅದನ್ನು ನಮ್ಮ ನಗರದ ಖ್ಯಾತ ಸಂಶೋಧಕರಾದ ಶ್ರೀಮತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರಿಗೆ ಈ ಬಾರಿಯ ಸಿರಿ ಗೋವಿಂದ ವಿಠಲ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಸುಶ್ರಾವವಾಗಿ ಹರಿದಾಸರ ಪದಗಳ ಗಾಯನ ಕಾರ್ಯಕ್ರಮ ಇದೆ. ಇನ್ನು ದಿನಾಂಕ 22ರಂದು ಸಂಜೆ 4 ಗಂಟೆಗೆ ಭಜನಾ ಮಂಡಳಿಗಳ ಭಜನೆಯಿಂದ ಕಾರ್ಯಕ್ರಮವಾಗುವ ಕಾರ್ಯಕ್ರಮ. ಕೊಪ್ಪಳದ ಶ್ರೀಮತಿ ಸುಪ್ರಿಯಾ ಪ್ರವೀಣ್ ಅವರು ದೇವರನಾಮಗಳನ್ನು ಹಾಡಲಿದ್ದಾರೆ. ಅದಾದ ನಂತರ ಮೈಸೂರಿನ ಖ್ಯಾತ ಪಂಡಿತರಾದ ಶ್ರೀಯುತ ಬಿ ಎನ್ ವಿಜಯೇಂದ್ರಾಚಾರ್ಯ ಅವರು ಹರಿದಾಸ ಸಾಹಿತ್ಯದ ಕುರಿತು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಅದಾದ ನಂತರ ಈ ಬಾರಿಯ ವಿಶೇಷ ಸಂಗೀತ ಕಾರ್ಯಕ್ರಮ ಶ್ರೀಮತಿ ದಿವ್ಯಾ ಗಿರಿಧರ್ ಬೆಂಗಳೂರು, ನಂತರ ರಾಯಚೂರು ಶೇಷಗಿರಿದಾಸ್ ಮತ್ತು ಗಾಯಕಿ ದಿವ್ಯಾ ಗಿರಿಧರ್ ಬೆಂಗಳೂರು. ಇದರಿಂದ ದಾಸಯುಗಳ ಗಾಯನ ವಿಶೇಷ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಂತ್ರಾಲಯ ಮಠದ ಶ್ರೀ ಸುಬುಧೇಂದ್ರ ತೀರ್ಥರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮಕ್ಕಳು ಹಾಗೂ ಯುವಕರಿಂದ ದಾಸರ ಪದಗಳ ಸಮೂಹ ಗಾಯನ ನಡೆಯಲಿದೆ. ಅಸ್ಕಿಹಾಳ ಗೋವಿಂದದ ಸ್ಮರಣೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುರಳೀಧರ್ ಕುಲಕರ್ಣಿ ಉಪಸ್ಥಿತರಿದ್ದರು. ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ 36ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಯಿತು. ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ 36ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದ ಧ್ವಜಾರೋಹಣವನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ನೆರವೇರಿಸಿ ಮಹಿಳಾ ಕಾಂಗ್ರೆಸ್ಗೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಬಡವರಿಗೆ ಹಣ್ಣನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಣ್ಣ ಇರ್ವಗೇರ, ಬಿವಿ ನಾಯಕ್, ನಗರಸಭೆ ಸದಸ್ಯ ಜಯಣ್ಣ, ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯೆ ಶಶಿಕಲಾ ಭೀಮರಾಯ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೃಷ್ಣಾ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ರೈತರಿಗೆ ನೀರು ಪೂರೈಸುವಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ, ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ವೈಟಿಪಿಎಸ್ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಟಿಯುಸಿಐ ಪ್ರತಿಭಟನೆ. ಮಡಿವಾಳ ಸಮಾಜದ ಅಪ್ರಾಪ್ತೆ ಮೇಲೆ ಪೈಶಾಚಿಕ ಕೃತ್ಯ, ಆರೋಪಿ ಬಂಧಿಸುವಂತೆ ಸಮಾಜದಿಂದ ಒತ್ತಾಯ. ಕಟ್ಟಡ ಕಾರ್ಮಿಕರ ಕಾನೂನು ಹಾಗೂ ಸೆಸ್ ಕಾನೂನುಗಳೆರಡೂ ತಿದ್ದುಪಡಿ ಮಾಡದಂತೆ ಕಟ್ಟಡ ಕಾರ್ಮಿಕರ ಪ್ರತಿಭಟನೆ. ಅಸ್ಕಿಹಾಳ ಗೋವಿಂದದಾಸರ ಸ್ಮರಣೋತ್ಸವ ಅಂಗವಾಗಿ ಇದೇ 21-22ರಂದು ರಂಗಮಂದಿರದಲ್ಲಿ ಗೋವಿಂದ ಗಾನ. ಮತ್ತು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ 36ನೇ ಸಂಸ್ಥಾಪನಾ ದಿನಾಚರಣೆ, ಜಿಲ್ಲಾ ಕಚೇರಿಯಲ್ಲಿ ಧ್ವಜಾರೋಹಣ.
ಇಂದಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. Cake Corner, biggest bakery of Raichur. Different items, different taste. Address, first floor, Platinum Towers, beside SPH Regional Office, Mantralayam Road, Raichur. Shri Sokureshwara Mini Function Hall, Ekanuru Mandira Hathira, Kolamanathotti Raste, Raichur. Mobile number, 733-808-4426. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ.